ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಲಟ್ಕನ್ ಮಾಡೋದನ್ನ ಯಾವ ರೀತಿಯಲ್ಲಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬಾ ಈಸಿ. ಉದ್ದ 4 ಇಂಚು, ಅಗಲ 4 ಇಂಚು, ಈ ರೀತಿಲಿ 2 ಪೀಸನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ 3.5 ಇಂಚು ಉದ್ದ, 3.5 ಇಂಚು ಅಗಲ, ಈ ರೀತಿಲಿ 1 ಪೀಸನ್ನ ತಗೋಬೇಕು. ನೆಕ್ಸ್ಟ್ 2.5 ಇಂಚು ಅಗಲ, 2.5 ಇಂಚು ಉದ್ದ, ಈ ಅಳತೆಯಲ್ಲಿ 1 ಪೀಸನ್ನ ತಗೋಬೇಕು. ಈಗ ಮೊದಲಿಗೆ ನೋಡಿ, ಇದು ರಾಂಗ್ ಸೈಡ್. ರಾಂಗ್ ಸೈಡ್ ಕಡೆಗೆ ಈ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೋಬೇಕು. ಇದು ಏನು 4 ಇಂಚು ಅಗಲ ಉದ್ದ ತಗೊಂಡಿದ್ವಲ್ಲ, ಆ ಪೀಸ್ ಇದು. ಈಗ ನೆಕ್ಸ್ಟ್ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದೆರಡೂ ತುದಿನ ಈ ರೀತಿ ಸರಿಯಾಗಿ ಜೋಡಿ ಮಾಡಿ ಇಟ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಈಗ ಇದನ್ನು ಅದೇ ರೀತಿಯಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಲಿ ಸಮನಾಗಿ ಜೋಡಿ ಮಾಡಿ ಇಟ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಇದು 2.5 ಇಂಚಿಂದು ಪೀಸ್. ಇದನ್ನು ಅದೇ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನ ಮಾಡ್ಕೋಬೇಕು. ನೋಡಿ, ಈಗ ಏನ್ ಈ 3 ಪೀಸ್ಗಳನ್ನ ಹೊಲ್ಕೊಂಡಿದೀವಿ. ಈಗ ಇದು ಈ ತರ ಓಪನ್ ಇರೋ ಸೈಡ್ ಅನ್ನ ಆ ಕಡೆ ಇಟ್ಕೊಂಡಿದೀನಿ. ಈಗ ನೆಕ್ಸ್ಟ್ ಇದು 3.5 ಇಂಚಿಂದು ಪೀಸ್. ಇದ್ರದ್ದು ಓಪನ್ ಇರೋ ಸೈಡ್ ಅನ್ನ ಈ ಸೈಡ್ ಗೆ ಇಟ್ಕೋಬೇಕು. ಇಲ್ಲಿ 1/2 ಇಂಚು ಗ್ಯಾಪ್ ಗೆ ಈ ರೀತಿಲಿ ಇಟ್ಕೋಬೇಕು. ಈ ವಿ ಶೇಪ್ ನೇರವಾಗಿ ಬರೋ ರೀತಿಲಿ ಇಟ್ಕೋಬೇಕು. ಮತ್ತೆ ಆ ಕಡೆ ಈ ಕಡೆ ಬಟನ್ ಸಮನಾಗೇನೆ ಬರೋ ರೀತಿಲಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈಗ 2.5 ಇಂಚು ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನ ನೋಡಿ, ಈಗ ಇದು ಈ ರೀತಿಲಿ ಈ ಸೈಡ್ ಓಪನ್ ಆಗಿದೆ. ಇದನ್ನ ಆ ಸೈಡ್ ಗೆ ಓಪನ್ ಆಗಿ ಇಟ್ಕೊಂಡು ನೋಡಿ, ಇದು ಇಟ್ಕೊಳ್ಳುವಾಗ ಗಮನಿಸ್ಬೇಕು, ಇದು ಒಂದೇ ಲೈನ್ ಅಲ್ಲಿ ಸಮನಾಗಿ ಬರೋ ರೀತಿಲಿ ಇಟ್ಕೋಬೇಕು. ಮತ್ತೆ ಆ ಕಡೆ ಈ ಕಡೆ ಬಟ್ಟೆನು ಕೂಡ ಒಂದೇ ಈಕ್ವಲ್ ಅಲ್ಲಿ ಇರೋ ರೀತಿಲಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ನೋಡಿ, ಈಗ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಈಗ ಈ 4 ಇಂಚಿನ ಪೀಸ್ ಇದೆಯಲ್ಲ, ಇದನ್ನ ಸರಿ ಬಟ್ಟೆ ಮೇಲೆ ಬರೋ ರೀತಿಲಿ ಇಟ್ಕೋಬೇಕು. ಇಟ್ಕೊಂಡು ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬಾರ್ದು. 1/2 ಇಂಚು ಗ್ಯಾಪ್ ಅನ್ನ ಕೊಟ್ಟು ಆ ಕಡೆ ಈ ಕಡೆ ಒಂದು ಲೈನ್ ಅನ್ನ ಹಾಕೋಬೇಕು. ನೋಡಿ, ಈಗ ಏನ್ ಈ ಲೈನ್ ಅನ್ನ ಹಾಕೊಂಡಿದೀವಿ ನೋಡಿ, ಇದನ್ನ ಇಟ್ಕೋಬೇಕಾದ್ರೆ ಈಗ ಏನ್ ನಾವಿಲ್ಲಿ ಸ್ಟಿಚ್ ಹಾಕಿದ್ವಲ್ಲ, ಈ ಸ್ಟಿಚ್ ಈ ಲೈನ್ ಮೇಲೆ ಬರೋ ರೀತಿಲಿ ಇಟ್ಕೋಬೇಕು. ಪುನಃ ಈ ವಿ ಶೇಪ್ ಇಲ್ಲಿ ವಿ ಶೇಪ್ ಗೆ ಟಚ್ ಆಗೋ ರೀತಿಲಿ ಇಟ್ಕೋಬೇಕು. ನೋಡಿ, ಈ ರೀತಿಲೆಲ್ಲ ಸೈಡ್ ಗೆಲ್ಲ ಇಟ್ಕೋಬಾರ್ದು, ಈ ರೀತಿಲಿ ನೇರ ಬರೋ ರೀತಿನೇ ಇಟ್ಕೋಬೇಕು. ಈಗ ನೋಡಿ, ನಾವ್ ಏನ್ ಲೈನ್ ಹಾಕಿದ್ವಿ ಆ ಲೈನ್ ಮೇಲೆನೆ ಸ್ಟಿಚ್ ಆಗ್ತಾ ಬರ್ತಾ, ಇಲ್ಲಿ ನಾವ್ ಆಲ್ರೆಡಿ ಸ್ಟಿಚ್ ಹಾಕಿದಿವಲ್ಲ ಅದ್ರ ಮೇಲೆನೆ ಸ್ಟಿಚ್ ಅನ್ನ ಹಾಕೊಂಡ್ ಬರ್ಬೇಕು. ನೆಕ್ಸ್ಟ್ ಇದನ್ನ ಫೋಲ್ಡ್ ಮಾಡ್ಕೊಂಡು ಈ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಈಗ ಇದನ್ನ ಈ ರೀತಿಲಿ ಓಪನ್ ಮಾಡ್ಕೊಂಡು ಒಂದ್ಸಲ ಗೀಚ್ಕೋಬೇಕು. ನೆಕ್ಸ್ಟ್ ಈ ರೀತಿಯಲ್ಲಿ ಮಡಿಸ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ನೋಡಿ, ಆ ಕಡೆ ಈ ಕಡೆ ಬಂದಿರುವಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಡೋರಿನ ಮಧ್ಯಕ್ಕೆ ಇಟ್ಕೋಬೇಕು. ಈ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೊಂಡು ನೋಡಿ, ಈ ರೀತಿಲಿ ಫೋಲ್ಡ್ ಮಾಡ್ಬೇಕಾದ್ರೆ ಏನಿದು ನಾವು ಹೊಲ್ಕೊಂಡಿದೀವಿ ನೋಡಿ, ಇದೆರಡೂ ಈ ರೀತಿಲಿ ಮ್ಯಾಚ್ ಆಗೋ ರೀತಿಲೇನೆ ಇಟ್ಕೋಬೇಕು. ನೀವು ಇಲ್ಲಿ ಏನಾದ್ರು ಇದನ್ನ ಏರುಪೇರು ಇಟ್ಕೋಬಿಟ್ರೆ ಫಿನಿಶಿಂಗ್ ಸರಿ ಬರಲ್ಲ. ಹೊಲಿಯುವಾಗ ಇದನ್ನ ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ, ಈ ರೀತಿಲಿ ಮ್ಯಾಚ್ ಆಗಿರ್ಬೇಕು. ಈಗ ಇಲ್ಲಿ ಬಂದಿರುವಂತ ಎಕ್ಸ್ಟ್ರಾ ಬಟನ್ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಇದನ್ನ ಉಲ್ಟಾ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಲಟ್ಕನು ಎಷ್ಟು ಕ್ಯೂಟ್ ಆಗಿ ಬ್ಯೂಟಿಫುಲ್ ಆಗಿದೆ. ನೀವು ಇದೇ ರೀತಿಲಿ ಸ್ಟಿಚ್ ಮಾಡಿ ಯಾವ ರೀತಿಲಿ ಬಂತು ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.